ನಮ್ಮ ವೀರಶೈವ ಧರ್ಮದ ಇವತ್ತು ಎಲ್ಲರ ವೇದಿಕೆ ಮೇಲೆ ಈಗಾಗಲೇ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ, ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಕಳಿಸಿದ ಬಿಜೆ ಪಾಟೀಲ್ ಎಲ್ಲ ಗಣ್ಯ ಮಂಡಲ ಸಮ್ಮುಖದಲ್ಲಿ ಈ ಸಮಾರಂಭ ಉದ್ಘಾಟನೆ ಆಗ್ತಾ ಇದೆ. ಜೋರಾಗಿ ಚಪ್ಪಳ ತಟ್ಟುವ ಮೂಲಕ ನಾವೆಲ್ಲ ಅಭಿನಂದಿಸೋಣ. ಸ್ವಲ್ಪ ಹಿಂದೆ ಸರ್, ಸ್ವಲ್ಪ ಹಿಂದೆ ಸರ್, ಸರ್ ನೋಡಿ ಸರ್, ಭವ್ಯ ಪುತ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಮುಂದೆ ಬರಲಿ. ಯಾರು ಯಾರ್ರಿ ನೀವು? ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ ಬಂಧುಗಳೇ. ಇತಿಹಾಸದಲ್ಲಿ ಹೆಸರಿಡುವಂತ ಇತಿಹಾಸ ಎಂದು ಹೇಳುವಂತ ಕೆಲಸ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವ ಸರ್ಕಾರ ಮಾಡಿದೆ. ಗೌರವಿಗೆ ಜನತೆ ಜೋರಾಗಿ ಚಪ್ಪಲೆ ತಗೊಳ್ಳುವ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕಾಗಲಿದ್ದಾರೆ. ನಿಮಗಿಂದ ವಂದನೆ. ಹೃದಯವಾಗಿ ಮಾನ್ಯ ಮುಖ್ಯಮಂತ್ರಿ ಕಲ್ಯಾಣ ಕರ್ನಾಟಕ ಜಗದ್ಗುರು ಮಹಾಸನ್ನಿಧಿ ದಿವ್ಯ ಸಾನ್ನಿಧ್ಯದಲ್ಲಿ ಗೌರವ ಸಲ್ಲುತ್ತದೆ. ಜನಪ್ರಿಯ ಶಾಸಕರನ್ನು ಸನ್ಮಾನಿಸಿದ ಎಲ್ಲ ಗಣ್ಯರು ಬಂದು ಮನ್ನರೆ ತನ್ನ ಕೈಗೊಂಡು ಪ್ರಾರ್ಥನೆ ಮಾಡ್ತಾರೆ. ಮನೆ ಮುಖ್ಯಮಂತ್ರಿ ಅಭೂತಪೂರ್ವವಾದ ಸರ್ಕಾರ ನಡೀತಾ ಇದೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳ ಈ ಕಾರ್ಯವನ್ನ ಈ ಕಾರ್ಯಕ್ರಮದ ಬೆನ್ನೆಲುಬು, ಈ ನೆಲದ ಭರವಸೆಯ ಬೆಳಕು, ನಾಡಿನ ಯುವಚೇತನ, ಏನ್ ಮಾಡ್ತಾರ ಎಲ್ಲರೂ ನಿಂತೀನಿ. ಕಲ್ಯಾಣ ಕರ್ನಾಟಕ ಪ್ರದೇಶ ಶಿವಸ್ವಾಮಿ ಅಣ್ಣ ಸರ್, ಸೈಡ್ 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 ಇದೇ ಫೋಟೋ ಹಾಕ್ಬೇಕು. ಜಗದ್ಗುರು ರಂಭಾಪುರಿ ಶ್ರೀಗಳ ಆಧಾರದೊಂದಿಗೆ ನಮಸ್ಕರಿಸಿ ಅವರ ಅಪ್ಪಣೆಯನ್ನು ಪಡೆದು ನಾನು ಮೊದಲು ಮಾತಾಡ್ತಾ ಇದ್ದೀನಿ. ಎಲ್ಲ ಪೂರ್ವಭಾಯಿ ಮುಂದಿನ ಕಾರ್ಯಕ್ರಮ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು ಎಂದು ಕೇಳ್ಕೊಳ್ತೀನಿ. ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿ ಉತ್ಸವ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು, ಹಿರಿಯರು, ಮಾರ್ಗದರ್ಶಕರಾದಂಥ ಶ್ರೀ ಶಾಮೂರು ಶಿವಶಂಕರಪ್ಪನವರೇ, ಸಚಿವ ಸಂಪುಟದ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಅತ್ಯಂತ ಪೂಜನೀಯ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ, ಪರಮ ಪೂಜ್ಯ ರಂಭಾಪುರಿ ಜಗದ್ಗುರು 1008 ಡಾಕ್ಟರ್ ಪ್ರಸನ್ನ ರೇಣುಕವೀರ ಸೋಮೇಶ್ವರ ಮಹಾಸ್ವಾಮಿಗಳ ಒಂದು ಕೃಪಾ ಆಶೀರ್ವಾದ ಸದಾಕಾಲ ವೀರಶೈವ ಸಮಾಜದ ಮೇಲೆ ನಿರಂತರವಾಗಿ ರಕ್ಷಾ ಕವಚವಾಗಿ ಇದೆ. ಯಾವಾಗ ಯಾವಾಗ ವೀರಶೈವ ಧರ್ಮಕ್ಕೆ ಮಾರ್ಗದರ್ಶನ ಬೇಕು, ಯಾವಾಗ ಯಾವಾಗ ಈ ಸಮಾಜವನ್ನು ಮುನ್ನಡೆಸಬೇಕು, ಎಲ್ಲ ಸಂದರ್ಭದಲ್ಲಿ ತಮ್ಮ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡಿ ಮಾರ್ಗದರ್ಶನವನ್ನು ಮಾಡಿ ಹಲವಾರು ಸಂದರ್ಭಗಳಲ್ಲಿ ನಮಗೆ ಸರಿಯಾದ ದಾರಿಯನ್ನು ತೋರಿಸಿರುವಂತಹ ಪರಮ ಪೂಜ್ಯರಿಗೆ ನನ್ನ ವಿಶೇಷವಾಗಿರುವಂತಹ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಈಗ ತಾನೇ ತಾವೆಲ್ಲರೂ ಕೂಡ ಘೋಷಣೆ ಮಾಡ್ತಾ ಇದ್ರಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಆದಿಗುರು ರೇಣುಕಾಚಾರ್ಯರು ಈ ಮಾತುಗಳನ್ನು ನಮ್ಗೆ ಕೊಟ್ಟಿರೋದು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಲ್ಲೇ ವಿಶ್ವಕ್ಕೆ ಶಾಂತಿ. ಹಂಗೆ ಯೋಚನೆ ಮಾಡಿ ಅವ್ರು ಎಷ್ಟು ಯೋಚನೆಯನ್ನು ಮಾಡಿ ಇದನ್ನು ಹೇಳಿರ್ಬೋದು. ನಾವು ಯಾವುದೋ ಒಂದು ಘೋಷಣೆ ಅಂತ ತಿಳ್ಕೊಳ್ತೀವಿ, ಹೇಳ್ತೀವಿ, ಯೋಚನೆ ಮಾಡೋದು
ಅವರು ಮನುಷ್ಯ ಧರ್ಮಕ್ಕೆ ಜೈವಾಗಲಿ ಅಲ್ಲಿಲ್ಲ, ಮಾನವ ಧರ್ಮಕ್ಕೆ ಜೈವಾಗಲಿ. ವ್ಯತ್ಯಾಸ ಇದೆ. ನಾವ್ಯಾರು ಕೂಡ ಅರ್ಜಿ ಕೊಟ್ಟು ಹುಟ್ಟಿಲ್ಲ, ಹುಟ್ಟಿನಲ್ಲಿ ಸಮಾನ ಇದೆ, ಸಾವಿನಲ್ಲೂ ಕೂಡ ಸಮಾನ ಇದೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ, ಬದುಕು ಪ್ರಸ್ತುತ. ಎಲ್ಲರೂ ಮನುಷ್ಯರಾಗಿ ಹುಟ್ಟಿರ್ತೀವಿ. ಕೆಲವರು ತಮ್ಮ ಆತ್ಮಶುದ್ಧಿಯಿಂದ, ನಡೆನುಡಿ ಶುದ್ಧಿಯಿಂದ ಮನುಷ್ಯರಾಗಿ ಮಾನವರಾಗ್ತಾರೆ. ಮನುಷ್ಯ ಮತ್ತು ಮಾನವನಿರುವಂತಹ ವ್ಯತ್ಯಾಸ ಇಷ್ಟೇ. ಕಾಮ ಕೋದ ಮದ ಮತ್ಸರಗಳಿಂದ ಸಂಕೋಲಿಯಲ್ಲಿ ಸಿಕ್ಕವನು ಮನುಷ್ಯ. ಕಾಮ ಕೋದ ಮದ ಮತ್ಸರಗಳ ಸಂಕೋಲಿಯಿಂದ ಬಿಡುಗಡೆಗೊಂಡು ಸತ್ಯ ಧರ್ಮ ನ್ಯಾಯ ನೀತಿ ಪ್ರೀತಿ ವಿಶ್ವಾಸದ ಸಂಕೋಲಿಯಲ್ಲಿ ಸಿಕ್ಕವನೇ ಮಾನವ. ಈ ಪಯಣ ಮನುಷ್ಯನಿಂದ ಮಾನವನಿಗಾಗಬೇಕಾದ್ರೆ ಗುರುಗಳ ಆಶೀರ್ವಾದ, ಗುರುಗಳ ಮಾರ್ಗದರ್ಶನ ಬಹಳ ಅವಶ್ಯಕತೆ. ಯಾರು ಗುರುವಿನಲ್ಲಿ ಭಕ್ತಿ ಇಡ್ತಾರೋ ಅದು ಇವರಿಗೆ ಪ್ರಾಪ್ತಿ ಆಗ್ತದೆ. ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ಉತ್ಕೃಷ್ಟವಾಗಿರುವಂತಹ ಒಂದು ಪ್ರೀತಿ. ಉತ್ಕೃಷ್ಟವಾದಂತಹ ಪ್ರೀತಿ ಅಂದ್ರೆ ಏನು? ಕರಾರರಹಿತವಾಗಿರುವಂತಹ ಪ್ರೀತಿ, ಅನ್ಕಂಡೀಷನಲ್ ಲವ್. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಗೆ ಅದನ್ನ ಕೊಡು, ಇದನ್ನ ಕೊಡು, ಐಶ್ವರ್ಯ ಕೊಡು, ಸ್ಥಾನ ಕೊಡು, ಮಾನ ಕೊಡು, ಭಗವಂತ ಭಕ್ತರು ಭಗವಂತನ ಹತ್ರ ನಾವು ಯಾವುದು ಬೆಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವನ ಆಶೀರ್ವಾದ ಎಲ್ಲರಿಗೂ ಇರ್ತದೆ. ಒಂದು ಒಂದು ಮಾತಿದೆ, ಜೋಯಿ ಇಚ್ಛಾ ಕರಿ ನಹಿ ಹರಿ ಪ್ರಸಾದ ಕೂಬ ದುರ್ಲಭ ನಹಿ. ಅಂದ್ರೆ ಏನು ಇಚ್ಛೆಯನ್ನು ಮಾಡದಿದ್ರು ಕೂಡ ದೇವರ ಆಶೀರ್ವಾದ ಏನು ಕಡಿಮೆ ಇಲ್ಲ. ಆದ್ರಿಂದ ಗುರುವಿನಲ್ಲಿ ನಮ್ಮ ಸಮರ್ಪಣೆ ಭಾವನೆಯಿಂದ ಮಾಡಿದ್ರೆ ಆಶೀರ್ವಾದ ಸಿಕ್ಕೇ ಸಿಗ್ತದೆ. ಸಮರ್ಪಣೆ ಭಾವನೆ ಅಂದ್ರೆ ಗುರುವಿನಲ್ಲಿ ಸಂಪೂರ್ಣ ಸಮರ್ಪಣೆ ಅಂದ್ರೆ ಕರಿಗೆ ಹೋಗುವ, ಕೇವಲ ಕರಗುವುದಲ್ಲ, ಕರಿಗೆ ಲೀನ್ ಆಗುವ. ಮೆಲ್ಟಿಂಗ್ ಅಂಡ್ ಮರ್ಜಿಂಗ್ ಪ್ರೊಸೆಸ್ ಅಂದ್ರೆ ಇಂಗ್ಲಿಷ್ನಲ್ಲಿ. ಈ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಒಂದಿಲ್ಲ ಒಂದು ಬದುಕಿನ ಒಂದು ಹಂತದಲ್ಲಿ ನಾವು ನಮ್ಮಷ್ಟಕ್ಕೆ ನಾವು ತೋರಿಸ್ತೇವೆ. ನಾವು ಯಾರು ಕೂಡ ನಮ್ಮ ಕರ್ತವ್ಯ, ನಮ್ಮ ಕರ್ಮವನ್ನು, ನಮ್ಮ ಕಾಯಕವನ್ನು ಬಿಟ್ಟು ಮಾಡೋ ಅಂತ ಹೇಳುದಿಲ್ಲ. ಕಾಯಕವೇ ಕೈಲ ಸಂತ ಬಸವನ್ನು ಅವರು ಹೇಳಿದ್ದಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಏನು ಹೇಳಿದ್ದಾರೆ, ಹಂಗೆ ಕಾಯಕವೇ ಕೈಲಾಸ ಬದುಕುವ ದಾರಿಯನ್ನು ತೋರಿಸಿದ್ದಾರೆ. ಇವೆಲ್ಲವೂ ಕೂಡ ನಮ್ಮ ಬದುಕಿಗೆ ಒಂದು ದಿಕ್ಕ ಸೂಚಿಯನ್ನು ತೋರಿಸ್ತದೆ. ಅಂತ ಒಂದು ಸಂಸ್ಕಾರ, ಅಂತ ಒಂದು ಸಂಸ್ಕೃತಿಯಾಗಿ ಸಮಾಜ, ಎಲ್ಲರಿಗೂ ಮಾದರಿಯಾಗಿರುವಂತಹ ಒಂದು ಸಮಾಜ, ಎಲ್ಲರನ್ನು ಒಳಗೊಂಡಂತಿರುವ ಸಮಾಜ, ಎಲ್ಲರನ್ನು ಒಪ್ಪಿಕೊಳ್ಳುವಂತಹ ಸಮಾಜ, ಎಲ್ಲರನ್ನು ಅಪ್ಪಿಕೊಳ್ಳುವಂತಹ ಸಮಾಜ, ಇದು ಹೃದಯವಂತಿಕೆ ಸಮಾಜ. ನಮ್ಮ ಗುರುಗಳು ಕೂಡ ಅಷ್ಟೇ ಹೃದಯವಂತರು ಹೇಳ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನನ್ನ ಸಾರ್ವಜನಿಕ ಜೀವನದಲ್ಲಿ ಹಲವಾರು ಆಯಾಮಗಳಲ್ಲಿ ಅವರ ಮಾರ್ಗದರ್ಶನ ನನಗೆ ಸಿಕ್ಕಿದೆ. ನಾನು ಪುಣ್ಯವಂತ ಅಂತ ನಾನು ಭಾವಿಸ್ತೇನೆ. ಸಿದ್ಧಾಂತ ಶಿಖಾಮಣಿಯಲ್ಲಿ ಯಾವ ವಿಚಾರಗಳನ್ನು ಹೇಳಿದ್ದಾರೆ, ಯಾವ ವಿಚಾರಗಳನ್ನ ಯಾವ ಸ್ವರೂಪದಲ್ಲಿ ಅವುಗಳನ್ನ ನಾವು ಕಾರ್ಯರೂಪಕ್ಕೆ ತರುವಂತಹ ವಿಧಿ ವಿಧಾನಗಳೇನಿದೆ ಸಿದ್ಧಾಂತ ಶಿಖಾಮಣಿಯಲ್ಲಿ, ಲಿಂಗ ಪೂಜೆಯಿಂದ ಹಿಡಿದು ಆತ್ಮ ಪೂಜೆವರೆಗೂ ಏನಿದೆ, ಅವುಗಳ ಪರಿಪಾಲನೆ ಮಾಡುವ ಮುಖಾಂತರ ಒಂದು ಚೌಕಟ್ಟು, ಆ ಚೌಕಟ್ಟನ್ನು ನಾವು ಮೀರಿ ನಡೀಬಾರದು ಅಂತ ದಿನನಿತ್ಯ ನಮಗೆ ನೆನಪು ಮಾಡಿಕೊಡುವಂತಹ ಆ ಸಿದ್ಧಾಂತ ಶಿಖಾಮಣಿಯ ಎಲ್ಲ ಆಚಾರ ವಿಚಾರಗಳನ್ನ ನಾವು ಪರಿಪಾಲನೆ ಮಾಡಿದರೆ ಕೇವಲ ನಾವು ಅಷ್ಟೇ ಅಲ್ಲ, ಇಡೀ ಸಮಾಜ, ಇಡೀ ಮನಕುಲಕ್ಕೆ ಒಂದು ದಾರಿದೀಪ ಆಗ್ತದೆ. ಅದನ್ನೇ ನಮ್ಮ ಗುರುಗಳು ಪರಮ ಪೂಜ್ಯ ರಂಭ ಪೊಲೀಸರು ಸದಾಕಾಲ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಇವತ್ತು ಕಲಬುರಗಿ ನಗರದಲ್ಲಿ ತಾವೆಲ್ಲ ಸೇರಿ ಇವತ್ತು ರೇಣುಕಾಚಾರ್ಯವರ ಮಹೋತ್ಸವನ ಸರ್ಕಾರ ಏನು ಘೋಷಣೆ ಮಾಡಿದೆ ಅದಕ್ಕೆ ಕೃತಜ್ಞಪೂರ್ವಕವಾಗಿ ತಾವು ಅದರ ಕೆಲಸವನ್ನು ಮಾಡ್ತಾ ಇದ್ದೀರಿ. ಆದಿ ರೇಣುಕಾಚಾರ್ಯರ ಒಂದು ಆಶೀರ್ವಾದ ಸದಾಕಾಲ ನಮ್ಮೆಲ್ಲರಿಗೂ ಇರಲಿ, ಸನ್ಮಾರ್ಗ ಇರಲಿ, ಸದ್ಭಕ್ತಿ ಇರಲಿ. ಆ ಕೆಲಸ ಆದಾಗ ನಮ್ಮ ಬದುಕು ಹಸನಾಗ್ತದೆ, ಬದುಕು ಸಾರ್ಥಕತೆ ಆಗ್ತದೆ, ಮನುಷ್ಯರಿಂದ ಮಾನವರಾಗ್ತೇವೆ. ನಮ್ಮೆಲ್ಲ ಗುರಿ ಮನುಷ್ಯರಿಂದ ಮಾನವರಾಗುವ ಕಡೆಯಲ್ಲಿ ಇದ್ದಾಗ ಏನು ದೇವ ಮಾನವರಾಗಿದ್ದಾರೆ ಅವರೆಲ್ಲರೂ ಕೂಡ ಸಂತೋಷ ಪಡ್ತಾರೆ. ಆದ್ದರಿಂದ ಆ ಪಯಣಕ್ಕೆ ಈ ಒಂದು ಸಂಸ್ಕಾರ, ಈ ಒಂದು ಸಂಸ್ಕೃತಿ, ಈ ಒಂದು ಧರ್ಮ, ಈ ಒಂದು ಗುರುಗಳ ಆಶೀರ್ವಾದ
ಮಾರ್ಗದರ್ಶನ ಸದಾ ಕಾಲ ಇದೇ ಅದೇ ನಮ್ಮ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾವು ಮಾಡಿರುವಂಥ ಕೆಲಸ ಭಾಳ ದೊಡ್ಡದಲ್ಲ, ಅದನ್ನು ಆಚರಣೆಗೆ ತರುವಂಥದ್ದು ತಮ್ಮೆಲ್ಲರ ಒಂದು ಕರ್ತವ್ಯದ ಪ್ರಜ್ಞೆ ಭಾಳ ದೊಡ್ಡದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ವೀರಶೈವ ಮಹಾಸಭಾದ ಅಧ್ಯಕ್ಷರು ಕೂಡ ಬಂದಿದ್ದಾರೆ, ಅವರು ಕೂಡ ಹಲವಾರು ವಿಚಾರಗಳನ್ನು ಹೇಳಬೇಕಾಗಿದೆ. ನನ್ನ ಸಮ್ಮುಖದಲ್ಲಿ ಕೆಲವು ವಿಚಾರಗಳನ್ನು ಹೇಳಬೇಕು ಅಂತ ಅವರ ಆಸೆ ಇತ್ತು. ಖಂಡಿತವಾಗೂ ಅವರೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಈ ಸಮಾಜಕ್ಕೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸ್ಥಾನದಲ್ಲಿ ಕೂತ್ಕೊಂಡು ಆ ಶಕ್ತಿಯನ್ನು ನಿಮ್ಮ ಸಲುವಾಗಿ ನಾನು ಏನೆಲ್ಲವನ್ನು ಮಾಡೋಕ್ಕೆ ಸಾಧ್ಯ ಇದೆ, ಪ್ರಾಮಾಣಿಕವಾದಂಥ ಕೆಲಸವನ್ನು ನಾನು ಮಾಡ್ತೇನೆ. ಇದೇ ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ನಮಗೆ ಹೇಳಿಕೊಟ್ಟಿರುವಂಥದ್ದು, ತಿಳಿಸಿಕೊಟ್ಟಿರುವಂಥದ್ದು, ಆ ಸನ್ಮಾನವನ್ನು ನಡೀತೇವೆ ಅಂತ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆಮೇಲೆ ನೀವೆಲ್ಲ ಪ್ರೀತಿ ಗದೆಯನ್ನು ಕೊಟ್ಟಿದ್ದೀರಿ. ನಾನು ಸಾಮಾನ್ಯವಾಗಿ ಮೊದಲಿಂದನೂ ಗದೆ ಮತ್ತು ಕತ್ತಿ ಇದ್ರೆ ನಾನು ಮನೆಗೆ ತಗೊಂಡು ಹೋಗೋದಿಲ್ಲ. ಇದನ್ನ ಗದೆಯನ್ನ ಕೆರೂರು ಹನುಮಂತಪ್ಪ ಹನುಮಂತ ದೇವರಿಗೆ ಆಂಜನೇಯ ದೇವರಿಗೆ ಇದನ್ನ ಇಲ್ಲಿ ಕೊಟ್ಟು ಹೋಗ್ತೇನೆ. ಯಾರಾದರೂ ಕತ್ತಿ ಕೊಟ್ರೆ ದೇವಿಗೆ ಕೊಟ್ಟು ಹೋಗ್ತೇನೆ, ಗದೆ ಕೊಟ್ರೆ ಹನುಮಂತ ದೇವ್ರಿಗೆ ಕೊಡ್ತೇನೆ, ಇಲ್ಲಿ ಕೆರೂರು ಹನುಮಂತ ದೇವರಿಗೆ ಇದನ್ನ ಕೊಡ್ತೇನೆ ಅನ್ನುವಂಥದ್ದು ನಿಮಗೆ ಇಚ್ಛಪಟ್ಟು ಮನೆಯೊಳಗೆ ಇರಬಾರ್ದು ಹೊಡೆದಾಡ್ತಿರ್ತಾವ. ಈ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸ್ವಾಮಿ ಸನ್ಮಾನ್ಯ